subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಹಸಿಮೆಣಸಿನಕಾಯಿ ಮತ್ತು ಮಸಾಲೆ ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸ್ಡ್ ವೆಜಿಟೇಬಲ್ ಹುಳಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ತೊಗರಿಬೇಳೆ, ಗ್ರೀನ್ ಪೀಸು, ಆಲೂಗಡ್ಡೆ ಮತ್ತು ಬೀನ್ಸು, ಸ್ವಲ್ಪ ಅರಶಿನ ಪುಡಿ. ಇದು ಒಂದು ಸಾತ್ವಿಕ ಡಿಶ್ಶು. ಇದಕ್ಕೆ ಬೆಳ್ಳುಳ್ಳಿ ಇಲ್ಲ, ನೀರುಳ್ಳಿ ಇಲ್ಲ, ಯಾವುದೂ ಇಲ್ಲ. ಹಾಗೆ ಕೊತ್ತಂಬರಿ ಬೀಜ, ಇದು ಮಸಾಲೆ ಇಂಗ್ರೀಡಿಯೆಂಟ್ಸು, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆ. ಇದನ್ನೆಲ್ಲ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಹಾಕಿದ್ದೀನಿ. ಹಾಗೆ ನೋಡಿ, ಬೆಲ್ಲ, ಹುಣಸೆಹಣ್ಣು ಮತ್ತು ಉಪ್ಪು. ಆಯ್ತಲ್ಲ, ಈಗ ಸೀಸನಿಂಗು, ಜೀರಿಗೆ, ಕರಿಬೇವಿನ ಸೊಪ್ಪು, ಹಿಂಗು ಮತ್ತು ಸಾಸಿವೆ. ಓಕೆ, ಸಾತ್ವಿಕ ಡಿಶ್ ಇದು. ನೀವು ಯಾವಾಗಾದರೂ ಉಪವಾಸ ಕೂಡ ಮಾಡ್ಕೋಬೋದು. ಈಗ 2 ಕಪ್ಪು ಬಿಸಿ ನೀರನ್ನ ಒಂದು ಬೌಲ್ನಲ್ಲಿ ಹಾಕಿಬಿಟ್ಟು, ಪ್ಯಾನಲ್ಲಿ ಹಾಕಿಬಿಟ್ಟು, ಆರು ಬೌಲ್ನಲ್ಲಿ ಹಾಕಿಬಿಟ್ಟು, 2 ಕಪ್ ಅಂದರೆ 500 ml ಹಾಕಿಬಿಟ್ಟು ಅದನ್ನ ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ ಇವಾಗ 1 ಕಪ್ ಎಳೆಯದು ಬೀನ್ಸು, ರಿಂಗ್ ಬೀನ್ಸು, ಫ್ರೆಂಚ್ ಬೀನ್ಸು ಹಾಕ್ಕೊಳ್ಳಿ. ಮತ್ತು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿಬಿಟ್ಟು 5 ನಿಮಿಷದ ತನಕ, ಸೆಮಿ ಕುಕ್ ಆದರೆ ಸಾಕು, ಸ್ವಲ್ಪ ವಿಲ್ಟ್ ಆದರೆ ಸಾಕು, ಸ್ವಲ್ಪ ವಿಲ್ಟ್ ಆಗೋ ತನಕ, ಮುಟ್ಟಿದ್ರೆ ಸ್ವಲ್ಪ ಇದಾಗೋ ತನಕ. ನೋಡಿ, ಇವಾಗ ಒಂದು ಮಿಕ್ಸ್ ಕೊಡಿ, ಸ್ವಲ್ಪ ಸೆಮಿ ಕುಕ್ ಅಂದರೆ ವಿಲ್ಟ್ ಆಗಿದೆ. ಈಗ ಅದಕ್ಕೆ 1/2 ಕಪ್ಪು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿರುವಂಥ ನೀರುಳ್ಳಿ, ಅಯ್ಯೋ ಆಲೂಗಡ್ಡೆ, ಆಲೂಗಡ್ಡೆನ ಹಾಕ್ಕೊಳ್ಳಿ. ಹಾಗೆ 1/2 ಕಪ್ಪು ನಾನು ಫ್ರೋಝನ್ ಪೀಸ್ ಹಾಕಿದ್ದೀನಿ. ಈಗ ಇಷ್ಟನ್ನೆಲ್ಲ 3 ಥರದ ವೆಜಿಟೇಬಲ್ಸ್ ಹಾಕಿ ಅದಕ್ಕೊಂದು ಮಿಕ್ಸ್ ಕೊಟ್ಬಿಟ್ಟು, ಇವಾಗ ಮತ್ತೆ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 5 ನಿಮಿಷದ ತನಕ, ಅಂದರೆ ಮಶಿ ಆಗಬಾರ್ದು, ಕರೆಕ್ಟಾಗಿ ಐಡಿಯಲಾಗಿ ಕುಕ್ ಆಗಿ ಬರಬೇಕು. ಇವಾಗ ನೋಡಿ, ಆ 5 ನಿಮಿಷದ ನಂತರ ನೋಡಿ, ಚೆಕ್ ಮಾಡಿ ಹೇಗಾಗಿದೆ ಅಂತಂದ್ಬಿಟ್ಟು ನೋಡಿ. ಈಗ ಕುದೀತಾ ಇದೆ, ನೀರೆಲ್ಲ ಸುಮಾರು ಹೋಗಿದೆ ಅದರದ್ದು, ಬಟ್ ಐಡಿಯಲಾಗಿ ಕುಕ್ ಆಗಿದೆ, ಮಶಿ ಆಗಲಿಲ್ಲ. ನೋಡಿ ನೋಡಿ, ಬೀನ್ಸ್ ನೋಡಿ, ಅಷ್ಟೇ, ಜಸ್ಟ್ ಅಷ್ಟು ಕುಕ್ ಆದರೆ ಸಾಕು, ತುಂಬ ಮಶಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ನಾನು ಒಂಚೂರು ಒಂದು ಟೀಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ, ಚೂರೇ ಚೂರು, ಅಂದರೆ ಜಸ್ಟ್ ರುಚಿಗೆ. ಆಮೇಲಿಂದ 2-3 ಟೀಸ್ಪೂನು ಹುಣಸೆಹಣ್ಣಿಂದು ರಸ. ನಾನು ಹುಣಸೆಹಣ್ಣು ಒಂಚೂರೇ ಚೂರು ಕಿವ್, ನಂದು ಓಲ್ಡ್ ಅದು, ಅದಕ್ಕೆ ಆ ಕಲರ್ ಬಂದಿದೆ. ಹೊಸ್ತು ತೊಗೊಂಡ್ರೆ ಏನೂ ಹುಳಿ ಜಾಸ್ತಿ, ಇದು ಜಾಸ್ತಿ ಹುಳಿ ಇಲ್ಲ ಇದು, ಬಟ್ ಸ್ವಲ್ಪ ಓಲ್ಡ್ ಆಗಿದ್ದರಿಂದ ಸ್ವಲ್ಪ ಬ್ರೌನಿಶ್ ಬ್ಲ್ಯಾಕ್ ಆಗಿ ಕಾಣುತ್ತೆ. ಒಂದು ಮಿಕ್ಸ್ ಕೊಡಿ ಇವಾಗ ಅದಕ್ಕೆ ಚೆನ್ನಾಗಿ. ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 1 ನಿಮಿಷದ ತನಕ, ಸೋ ದ್ಯಾಟ್ ಅದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ವೆಜಿಟೇಬಲ್ಸಿಗೆ ಚೆನ್ನಾಗಿ ತಾಗತ್ತೆ. ಯಾವ ಸಪ್ಪೆ ಆಗಿ ಇರೋದಿಲ್ಲ ನಾವು ತಿನ್ನಬೇಕಾದ್ರೆ ಮಸಾಲೆ ಹಾಕಿದ್ಮೇಲೆ. ಓಕೆ, ಇವಾಗ ಅದಕ್ಕೊಂದು ಮಿಕ್ಸ್ ಕೊಡಿ ಚೆನ್ನಾಗಿ. ನೋಡಿ, ಕಲರ್ ಚೇಂಜ್ ಆಗಿದೆ ನೋಡಿ, ಆ ಲಿಕ್ವಿಡ್ದು, ಹೌದಾ, ಹುಣಸೆಹಣ್ಣು ಬೆಲ್ಲ ಎಲ್ಲ. ಈಗ ನಾನು ಅದಕ್ಕೆ 1/4 ಕಪ್ ಕುಕ್ ಮಾಡಿಟ್ಟಿದ್ದ ಬೇಳೆ 1/2 ಕಪ್ ಆಗುತ್ತೆ. 1/4 ಕಪ್ ಬೇಳೆ ಕುಕ್ ಮಾಡಿದರೆ 1/2 ಕಪ್, 1/2 ಕಪ್ ಕುಕ್ ಮಾಡಿದ ಬೇಳೆ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಅದು ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿ. ಈಗ ನಾವು ಅದನ್ನು ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿದ್ರೆ ಅದು ಅದ್ರ ಜೊತೆ ಚೆನ್ನಾಗಿ ಸೇರಿಕೊಂಡು ಬರುತ್ತೆ. ಬೇಳೆ ಕೂಡ ಅದ್ರ ಜೊತೆ ಇನ್ಕಾರ್ಪೊರೇಟ್ ಆಗುತ್ತೆ, ಬೇಳೆದು ಫ್ಲೇವರ್ ಅಲ್ವಾ. ನಾವು ಆಮೇಲೆ ಮಸಾಲೆ ಹಾಕಿದ್ಮೇಲೆ ಆದರೆ ಬೇಳೆದು ಫ್ಲೇವರ್ ಇನ್ಕಾರ್ಪೊರೇಟ್ ಆಗೋದಿಲ್ಲ. ಈಗ ನೋಡಿ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ, ಹೌದಾ. ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಅದಕ್ಕೊಂದು ನಾವು ಮಸಾಲೆ ತಯಾರು ಮಾಡಬೇಕು. ಅದಕ್ಕೆ 2-3 ಟೀಸ್ಪೂನು ಎಣ್ಣೆನ ಒಂದು ಪ್ಯಾನಲ್ ಹಾಕಿಬಿಟ್ಟು, ಸಣ್ಣ ಪ್ಯಾನಲ್ ಹಾಕಿಬಿಟ್ಟು, ಸ್ಪೆಟಲದಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಇಡಿ, ಅದು ಕಾಯತ್ತಲು. ಅದಕ್ಕೆ 2 ಟೀಸ್ಪೂನು ಕೊತ್ತಂಬರಿ ಬೀಜ ಹಾಕಿ, ಹಾಗೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕಿ, ಅದು ಹುರಿತಾ ಇದೆ ಇವಾಗ, ಜೀರಿಗೆ ಕಾಳು ಹಾಕಿ ಅದಕ್ಕೆ 1 ಟೀಸ್ಪೂನು. ಅದು ಎರಡೂ ಒಟ್ಟಿಗೆ ಹುರಿತಾ ಇರಬೇಕಾದ್ರೆ ಅದಕ್ಕೆ 1/5 ಟೀಸ್ಪೂನು, ಸ್ವಲ್ಪ ಒಂದು 25 ಕಾಳು ಮೆಂತ್ಯ ಹಾಕಿ, ಮತ್ತು 3-4 ಹಸಿಮೆಣಸಿನ್ಕಾಯಿ ಹಾಕಿ. ನಾನು 3 ಹಾಕಿದ್ದೀನಿ, ತುಂಬ ಖಾರ ಇದೆ, ಅದು ಸಾಕಾಯ್ತು, ಐಡಿಯಲಾಗಾಯಿತು ನನಗೆ. ಖಾರ ಕಮ್ಮಿ ಇದ್ದರೆ ಇನ್ನೊಂದು ಹಾಕ್ಕೊಳ್ಳಿ ಅಷ್ಟೇ. ಇವಾಗ ಸ್ಟೀರ್ ಮಾಡಿ ಸ್ವಿಚ್ ಆಫ್ ಮಾಡಿಬಿಡಿ. ಇವಾಗ ಅದಕ್ಕೆ ಇದಕ್ಕೆ ಬ್ಲೆಂಡರ್ ಬೌಲ್ಗೆ 1/2 ಕಪ್ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಆವಾಗ ತುಂಬ ರುಚಿಯಾಗುತ್ತೆ, ಇದು ತುಂಬ ಚೆನ್ನಾಗಾಗುತ್ತೆ. ಇದು ಹುರಿದಿರೋ ಕೊತ್ತಂಬರಿ, ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ ಒಂದು ವಂಡರ್ಫುಲ್ ಫ್ಲೇವರ್ ಕೊಡುತ್ತೆ ಈ ಡಿಶ್ಗೆ. ಮತ್ತು ನಾವು ಸೀಸನಿಂಗ್ ಹಿಂಗದು ಮಾಡ್ತೀವಿ, ಅದರಿಂದ ತುಂಬಾ ಚೆನ್ನಾಗಾಗುತ್ತೆ. ಸ್ವಲ್ಪ ನೀರು ಹಾಕಿ, ನಾವು ಇದರಲ್ಲಿ ಟೊಮೆಟೊ ಯೂಸ್ ಮಾಡೋದಿಲ್ಲ, ನೀರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಮತ್ತು ನಿಮ್ಮದು ಗರಂ ಮಸಾಲ ಇಲ್ಲ, ಏನಿಲ್ಲ. ಇದೊಂದು ಸಾತ್ವಿಕ ಡಿಶ್ಶು, ಎಲ್ಲರೂ ಲೈಕ್ ಮಾಡ್ತಾರೆ ನೋಡಿಬೇಕಾದ್ರೆ. ಈಗ ನಾವು ಗ್ರೈಂಡ್ ಮಾಡಿರುವಂಥ ಮಸಾಲೆನ ಅದು ಬೇಳೆಯಲ್ಲಿ, ಬೇಳೆ ಮತ್ತು ಇದೆಯಲ್ಲ ಮಿಕ್ಸು, ಅದಕ್ಕೆ ಹಾಕ್ಕೊಳ್ಳಿ ತರಕಾರಿ ಮಿಕ್ಸು. ಒಂದು ಮಿಕ್ಸ್ ಕೊಡಿ ಅದಕ್ಕೀಗ ಚೆನ್ನಾಗಿ ಕಂಬೈನ್ ಆಗೋ ತನಕ. ಆಯ್ತಲ್ಲ, ಇವಾಗ ನಾವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಬೇಕಾಗತ್ತೆ ಈಗಲೇ. ಸೊ ಅದು ಬೌಲ್ ತೊಳೆದಿದ್ದು ನೀರನ್ನ ಒಂದು 1 ಕಪ್ಪಷ್ಟಿದೆ ಅದನ್ನು ಹಾಕ್ಕೊಳ್ಳಿ, ಸಾಕಾಗುತ್ತೆ.
ಇನ್ನು ಬೇಕಂತಿಲ್ಲ. ಇದು ಇವಾಗ ತಣ್ಣಗಾದ್ಮೇಲೆ ಸ್ವಲ್ಪ ದಪ್ಪಗಾಗಿ ಬರುತ್ತೆ, ಇವಾಗ ನೋಡ್ಬೇಕಾದ್ರೆ ನಿಮಗೆ ತೆಳು ಅನಿಸುತ್ತೆ. ಬಟ್ ಬೇಳೆ ಇದೆಯಲ್ಲ ಅದರಲ್ಲಿ, ಸೊ ಮತ್ತು ತೆಂಗಿನಕಾಯಿ ಇದೆಯಲ್ಲ, ಚೆನ್ನಾಗಿ ದಪ್ಪ ಆಗಿ ಬರುತ್ತೆ. ಇದು ಸೈಡ್ ಡಿಶ್ ಆಗೂ ಯೂಸ್ ಮಾಡ್ಕೋಬೋದು, ಅನ್ನಕ್ಕೆ ಹಾಟ್ ಸ್ಟೀಮ್ ರೈಸ್ ಜೊತೆನೂ ಎಂಜಾಯ್ ಮಾಡ್ಬೋದು. ಇದನ್ನು ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ 4 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಕುಕ್ ಮಾಡಿ. ಆವಾಗ ಏನಾಗುತ್ತೆ, ಈ ಮಸಾಲೆ ಫ್ಲೇವರು, ಬೇಳೆ ಫ್ಲೇವರು, ಉಪ್ಪು, ಹುಳಿ, ಖಾರ ಎಲ್ಲ ತಗೊಂಡು ತುಂಬಾ ಚೆನ್ನಾಗಾಗತ್ತೆ ಈ ಡಿಶ್ ನೋಡಿ. ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಇವಾಗ ನಿಮಗೆ ತೆಳ್ಳಗೆ ಕಾಣುತ್ತೆ. ಆಮೇಲೆ ನಾನು ಸರ್ವಿಂಗ್ ಬೌಲ್ಗೆ ಹಾಕಿದಾಗ ನೋಡಿ ನೀವು. ಈಗ ಅದಕ್ಕೆ ಒಗ್ಗರಣೆ ಏನು ಅಂದರೆ ಎಣ್ಣೆ, ಇದು ಜೀರಿಗೆ, ಸಾಸಿವೆ, ಹಿಂಗು ಮತ್ತು ಕರಿಬೇವಿನ ಸೊಪ್ಪು, ಇದ್ರದ್ದು ಒಗ್ಗರಣೆ ಹಾಕಿದ್ದೀನಿ ನಾನು. ಓಕೆ, ಅದಕ್ಕೆ ಇವಾಗ ಒಂದು ಮಿಕ್ಸ್ ಕೊಡಿ, ಚೆನ್ನಾಗಿ ಮಿಕ್ಸ್ ಕೊಡಿ. ಮತ್ತು ಅದನ್ನು ನಾವು ಮುಚ್ಚಿಟ್ಟರೆ ಸ್ವಲ್ಪ ಹೊತ್ತು ಸೀಸನಿಂಗ್ದು ಪರಿಮಳ ಎಲ್ಲ ಅದಕ್ಕೆ ತಾಗುತ್ತೆ. ಒಂದು 10 ಮಿನಿಟ್ಸ್ ಮುಚ್ಚಿಡಬೇಕು. ಈಗ ಡಿಶ್ ನೋಡಿ, ಥಿಕ್ಕನಾಗಿದೆ ನೋಡಿ, ಡಿಶ್ ಎಷ್ಟು ಚೆನ್ನಾಗಿ ಥಿಕ್ಕನಾಗಿಬಿಟ್ಟಿದೆ ನೋಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಈಗ ನೋಡಿ. ಇವಾಗ ಡಿಶ್ ಎಷ್ಟು ಚೆನ್ನಾಗಿ ಥಿಕ್ಕನಾಗಿ ಬಂದ್ಬಿಡುತ್ತೆ ಗೊತ್ತಾ, ಇದು ದಪ್ಪ ಆಗಿ ಬಂದ್ಬಿಡುತ್ತೆ, ಚೆನ್ನಾಗಿರುತ್ತೆ ಮಾತ್ರ. ಮಿಕ್ಸ್ಡ್ ವೆಜಿಟೇಬಲ್ ಹುಳಿ ಈಗ ನಿಮಗೆ ರೆಡಿ ಆಯಿತು. ಇದನ್ನು ಬಿಸಿ ಅನ್ನದ ಜೊತೆ ಎಂಜಾಯ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಪಾಪಡ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.